ಗುರು ವಿರಕ್ತರು ವೀರಶೈವ ಧರ್ಮದ ಎರಡು ಕಣ್ಣುಗಳಿತಂತೆ. ವೀರಶೈವ ಐಕ್ಯತಾ ಮಂಡಳಿಯ ಆನ್ಲೈನ್ ಪ್ರವಚನ ಆಯೋಜಿಸಿದ್ದ ವೀರಶೈವ ಸಾಹಿತ್ಯ ಸಪ್ತಾಹದಲ್ಲಿ ಹುಕ್ಕೇರಿ ಶ್ರೀಗಳು ಅಭಿಮತ ವ್ಯಕ್ತಪಡಿಸಿದರು. ವೀರಶೈವ ಧರ್ಮ ಅದು ಪುರಾತನವಾಗಿರುವಂತಹ ಧರ್ಮ. ಈ ಧರ್ಮಕ್ಕೆ ಶ್ರೀ ಜಗದ್ಗುರು ಪಂಚಾಚಾರ್ಯರು ಬಸವಾದಿ ಪ್ರಮಥರು ಆಧಾರ ಸ್ತಂಭವಿದ್ದ ಹಾಗೆ. ಶ್ರೀ ಸಿದ್ಧಾಂತ ಶಿಖಾಮಣಿಯಲ್ಲಿ ಮತ್ತು ವಚನ ಸಾಹಿತ್ಯದಲ್ಲಿ ಅಷ್ಟಾವರಣ ಪಂಚಾಚಾರ ಷಟಸ್ಥಲಗಳು ಹಾಸುಹೊಕ್ಕಾಗಿವೆ. ಈ ಧರ್ಮದಲ್ಲಿ ಮೂರನ್ನು ನಾವು ಆಚರಿಸಿ ಅನುಷ್ಠಾನ ಮಾಡುವುದು ಅವಶ್ಯವಿದೆ. ವೀರಶೈವ ಧರ್ಮದ ಎರಡು ಕಣ್ಣುಗಳು ಗುರು ವಿರಕ್ತರು. ಇದನ್ನು ನಾವು ಅರಿತು ಬಾಳಬೇಕಾಗಿರುವ ಅವಶ್ಯಕತೆ ತುಂಬ ಇದೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಷಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವೀರಶೈವ ಐಕ್ಯತಾ ಮಂಡಳಿಯವರು ಆಯೋಜಿಸಿದ್ದ ಆನ್ಲೈನ್ ಪ್ರವಚನ ಕಾರ್ಯಕ್ರಮದಲ್ಲಿ ವೀರಶೈವ ಸಾಹಿತ್ಯ ಸಪ್ತಾಹ ಸರ್ವಜ್ಞ ಮೂರ್ತಿಯ ವಿಚಾರ ಕುರಿತು ನಡೆಸಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಬಸವಾದಿ ಪ್ರಮಥ ರೂಪೇಳಿದ ವಚನ ನಿಧಿಯೊಂದೇ ಇವರೀರ್ವರ ಬೋಧಾಮೃತ ಅರಿತು ಬೆರೆತು ಬಾಳಿರಿಂದ ಹುಕ್ಕೇರೀಶ. ಬಹಳ ಅಪರೂಪವಾಗಿರುವ ಕಾರ್ಯ, ಬಹುಶಃ ಈಗ ತಾನೇ ನಿರೂಪಣೆ ಮಾಡುವ ಮಾತೆ ಒಂದು ಒಳ್ಳೆ ಮಾತು ಹೇಳಿದರು. ಏನಂತಂದ್ರೆ, ವೀರಶೈವ ಐಕ್ಯತಾ ಮಂಡಳಿ ಕೇವಲ ಪಂಚಪೀಠಗಳಿಗಷ್ಟೇ ಸಂಬಂಧಿಸಿದ್ದಷ್ಟೇ ಹೇಳ್ತಾ ಇಲ್ಲ ಅಂತ ಹೇಳಿ, ವೀರಶೈವ ಧರ್ಮ ಅಂದ್ರೇನೆ ವೀರಶೈವ ಧರ್ಮಕ್ಕೆ ಎರಡು ಕಣ್ಣುಗಳು, ಒಂದು ಗುರು ಇನ್ನೊಂದು ವಿರಕ್ತ. ಈ ಗುರು ಮತ್ತು ವಿರಕ್ತ ಅನ್ನೋದು ಎರಡು ಕಣ್ಣುಗಳಾದರೆ ಭಕ್ತ ಅನ್ನೋದು ಅದು ಮೂರನೇ ಕಣ್ಣು. ಆ ನಿಟ್ಟಿನೊಳಗೆ ಇವತ್ತು ವಿಶೇಷವಾಗಿರುವ ಕಾರ್ಯಕ್ರಮ ಜರುಗಿದೆ. ನಮಗಂತೂ ಎಷ್ಟು ಸಂತೋಷ ಆಗ್ತಾ ಇದೆ ಅಂತಂದ್ರೆ, ನಾವು ಕೂಡಿಸುವ ಕೆಲಸ ಮಾಡಬೇಕು. ಬಹುಶಃ ಗಂಗಾಧರ ಮಠದವರು ಅಲ್ಲಿ ಇದರಲ್ಲಿದ್ದುಕೊಂಡು ವಿಶೇಷವಾಗಿರುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬಹಳ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಇವತ್ತು ಜಾಸ್ತಿ ಮಾತಾಡಲ್ಲ, ಅವ್ರು ನಮಗೆ ನಡುವು ಕೊಟ್ಟರು. ಅಂದ್ರೆ ನಾನು ಪರಮ ಪೂಜ್ಯ ಮಳೆ ಯೋಗೇಶ್ವರ ಮಹಾಸ್ವಾಮಿಗಳು ಮಾನಿಹಳ್ಳಿಯ ಪರಮ ಪೂಜ್ಯರ ಮಾತುಗಳನ್ನ ಕೇಳಬೇಕು ಅಂತಾನೆ ಕೂತ್ಕೊಂಡಿದ್ದೀವಿ. ಕೇಳಬೇಕು ನಾವು, ಯಾಕಂತಂದ್ರೆ ಎಲ್ಲಿವರೆಗೆ ಪೂಜರು ಕೂಡ ಬಹಳ ಅದ್ಭುತವಾಗಿ ಮಾತಾಡ್ತಾರೆ. ಇವತ್ತು ನಾವು ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಕೇವಲ ನಾವು ನಿನ್ನೆ ಒಂದು ಮಾತು ಹೇಳಿದ್ರು ಗಂಗಾಧರ ಅವರು, ಇಲ್ಲ ಸ್ವಾಮೀಜಿ ನೀವು ಯಾವಾಗ ಬರ್ತೀರಿ ಹೇಳ್ರಿ ಅಂತ ಹೇಳಿ, ಇದು ನಮ್ಮ ಕರ್ತವ್ಯ, ಅವಾಗವಾಗ ನಾವು ಬರ್ತಾನೆ ಇರಬೇಕು. ಯಾಕಂದ್ರೆ ಅದ್ಭುತವಾದ ಕೆಲಸ ನಡೆದದ. ಸರ್ವಜ್ಞನೆಂಬುವನು ಗರ್ವದಿಂದಾದವನೇ, ಸರ್ವರೋಳೊಂದೊಂದು ನುಡಿಗಲಿತು ವಿದ್ಯದ ಪರ್ವತವೇ ಆದ ಸರ್ವಜ್ಞ ಅನ್ನೋ ಹಾಗೆ ಎಲ್ಲಾ ಕಡೆಯಿಂದನು ಅನೇಕ ವಿಚಾರಗಳನ್ನು ನಾವು ಕೇಳಬೇಕಾಗ್ತದೆ. ಈ ಸಂದರ್ಭದಲ್ಲಿ ಮಾನಿಹಳ್ಳಿಯ ಡಾಕ್ಟರ್ ಮಳೆಯೋಗೇಶ್ವರ ಶಿವಾಚಾರ್ಯ ಸ್ವಾಮಿಗಳವರು ಸರ್ವಜ್ಞನ ವಿಚಾರ ಕುರಿತು ಅಪರೂಪವಾಗಿ ಉಪದೇಶವನ್ನ ಮಾಡಿದ್ರು. ಹಾವೇರಿಯ ಪ್ರೊಫೆಸರ್ ಪದ್ಮಾವತಿ ಶೇಲ್ವಡಿ ಮಠ್ ಅವರು ಉಪನ್ಯಾಸ ನೀಡಿದ್ರು. ಅಮೆರಿಕ ದೇಶದಲ್ಲಿದ್ದುಕೊಂಡು ಗಂಗಾಧರ್ ಮಠದ್ರವರು ಈ ಕಾರ್ಯಕ್ರಮವನ್ನ ಆಯೋಜಿಸುವ ಮುಖಾಂತರ ಮಾತನಾಡಿ, ಭಾರತದಲ್ಲಿರುವ ಪಂಚ ಪೀಠಾಧೀಶ್ವರರು ಮತ್ತು ನಿರಂಜನ ಮೂರ್ತಿಗಳು ನಮ್ಮ ಈ ಕಾರ್ಯಕ್ಕೆ ಸ್ಪಂದಿಸುತ್ತಿರುವುದು ಸಂತಸದ ಸಂಗತಿ. ವೀರಶೈವ ಐಕ್ಯತಾ ಮಂಡಳಿಯ ಉದ್ದೇಶ ಎಲ್ಲರೂ ಕೂಡ ಒಂದೇ ವೇದಿಕೆಯ ಮೇಲೆ ಬಂದು ಈ ಧರ್ಮದ ಅಸ್ತಿತ್ವವನ್ನು ಉಳಿಸಬೇಕಾಗಿರುವ ಅವಶ್ಯಕತೆ ಇದೆ. ಬೆಳಗಾವಿ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಗಳವರು, ನಾವು ನಡೆಸುತ್ತಿರುವ ಈ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಸ್ಪಂದಿಸಿ ಆಶೀರ್ವದಿಸಿ ನಮಗೆ ಮಾರ್ಗದರ್ಶನ ನೀಡುತ್ತಿರುವುದು ಅತೀವ ಸಂತಸ ತಂದಿದೆ ಎಂದರು. ವೀರಶೈವ ಐಕ್ಯತಾ ಮಂಡಳಿಯವರು ನಡೆಸುತ್ತಿರುವ ಈ ಆನ್ಲೈನ್ ಪ್ರವಚನದಲ್ಲಿ ವಿಶ್ವದ ಅನೇಕ ದೇಶದ, ಭಾರತ ದೇಶದ ಎಲ್ಲ ರಾಜ್ಯಗಳ ಸುಮಾರು ಸಾವಿರಾರು ಜನರು ಈ ಆನ್ಲೈನ್ ಪ್ರವಚನವನ್ನ ಕೇಳುತ್ತಿರುವುದು ಅತೀವ ಸಂತಸ ತಂದಿದೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.